ಅವರಿಗೆ ಪರಿಹಾರ ಕೊಡ್ತಕ್ಕಂತದನ್ನ ಮಾಡಬೇಕು. ಇವರು ಹಿಂದೆ ಯಾರೇ ಇದ್ದಾರೆ ಅರಿಕೆ ಮಾಡ್ತಾರೆ ಪ್ರೊಟೆಸ್ಟ್. ಇವರು ಹಿಂದೆ ಯಾರಿದ್ರೆ 8 ನಾವು ಈಡೇರಿಸಿದೀವಿ ಆದ್ರೆ ಮಾಡ್ತಾ ಇದ್ದಾರೆ. ಇದು ಇವರಿಂದ ಯಾರೋ ಇದ್ದಾರೆ ಕಾಣಬೇಕು. ಅಗರ್ನಲ್ಲಿ ಅಕ್ಷರವಳಿ ಮಾಡ್ತಾವಳ ಅಲ್ಲ ಹೋರಾಟ ಮಾಡಕಾಗತ್ತ? ನಾವು ನಿತ್ಯರ್ಥ ಮಾಡಕಾಗ್ತದೆ ಸರ್ಕಾರನೇ ಮಾಡಬೇಕು. ಅವ್ರ ಬೇಡಿಕೆ ಈಡೇರಿಸೋರು ಯಾರು? ಗೌರ್ಮೆಂಟ್ ಇಲ್ಲ ಖಾಸಗಿ ಓಡ್ತೀವಿ ನಾವು. ಖಾಸಗಿ ಇದ್ರಲ್ಲಿ ಬಸ್ ಓಡ್ತೀವಿ. ಅವ್ರಿಗೆ ಒಪ್ಪಿಸ್ಬೇಕ್ರಿ ಸರ್ಕಾರ. ಬೇಡಿಕೆಗಳೆಲ್ಲ ಈಡೇರಿಸ್ತಾ ಇಲ್ಲ, ಅದಕ್ಕೋಸ್ಕರವಾಗಿ ಮಾಡ್ತಾ ಇದ್ದಾರೆ ಸರ್. ಎಲ್ಲಾ ಸಚಿವರು ಹೇಳ್ತಾ ಇರುವಂತದ್ದು ಹೋರಾಟದ ಹಿಂದೆ ಯಾರೋ ಇದ್ದಾರೆ, ಯಾರ್ದೋ ಮಾತು ಕೇಳ್ಕೊಂಡು ಹೋರಾಟಕ್ಕೆ ನಿಂತಿದ್ದಾರೆ ಅನ್ನೋಂತ ಮಾತುಗಳನ್ನ ಸಚಿವರು ಹೇಳ್ತಾ ಇರೋದು. ಅವೆಲ್ಲ ಯಾರು ದಟ್ಟರಲ್ಲ. ಈಗ ಯಾರ್ದೋ ಮಾತು ಕೇಳ್ಕೊಂಡು ಮಾಡಕ್ ಹೋಗೋದಿಲ್ಲ. ಯಾರಿದ್ದಾರೆ ಅವರು? ರೈತ ಸಂಘದವರೊಬ್ರು ಅವ್ರ ಜೊತೆನಲ್ಲಿ ಇದ್ದಾರೆ. ಚಂದ್ರಶೇಖರ್ ಅವರೊಬ್ರು ಇದ್ದಾರೆ. ಅವ್ರು ಬಿಟ್ಟು ಬೇರೆ ಯಾರು ಇಲ್ಲ. ನಾವೇನ್ ರಾಜಕಾರಣ ಮಾಡಕ್ ಹೋಗ್ತೀವಿ? ಅದರಲ್ಲಿ ನಾವೇನ್ ರಾಜಕಾರಣ ಮಾಡಕ್ ಹೋಗ್ತೀವಿ? ಈಶ್ವರಪ್ಪನವರು ಸರ್ ಟಾಂಗ್ ಕೊಟ್ಟಿದ್ದಾರೆ ಸರ್. ಅಂದ್ರೆ ಸರ್ ಯಾವಾಗೂ ಬರೀ ಹಿಂಗೆ ಮಾಡ್ತಾರೆ, ಯಾವಾಗೂ ಹೇಳ್ತಾರೆ ಹಿಂಗೆ ಅಂತ ಹೇಳ್ತಾರೆ ಸಿದ್ದರಾಮಯ್ಯ ಸರ್. ಯಾವುದೇ ವಿಷಯ ಆಗಲಿ ಬರೀ ಅವರು ಈ ತರ ಮಾಡ್ತಾ ಇದಾರೆ ಅಂದ್ರೆ ವಿರೋಧ ಮಾಡ್ತಾ ಇದಾರೆ. ಈ ತರ ಅಂದ್ರೆ ಏನಪ್ಪ ಅಂದ್ರೆ ಒಟ್ಟ ನಮ್ಗೆ ವಿರೋಧ ಪಕ್ಷವಾಗಿ ನಮ್ಗೆ ಸರ್ಕಾರ ಮಾಡಕ್ ಬಿಡ್ತಲ್ಲ, ಬಟ್ ನಮ್ಗೆ ಆರೋಪ ಮಾಡ್ತಾ ಇದಾರೆ. ಗವರ್ನರ್ ಭೇಟಿ ಮಾಡಿ ಪತ್ರ ಬರೆದಿರೋರು ಯಾರಪ್ಪ? ಯಾರ ವಿರುದ್ಧ ಬರೆದಿರೋರು? ಯಾರ ವಿರುದ್ಧ ರೀ? ಸುಮ್ಮನೆ ತಲೆ ಕುಣಿಸಿದ್ರೆ ಮತ್ತೆ ಯಡಿಯೂರಪ್ಪನವ್ರ ವಿರುದ್ಧ ಅಲ್ವಾ? ಮತ್ತೆ ಅದ್ ಕೇಳೋದ್ ಬಿಟ್ಬಿಟ್ಟು ನನ್ ಸಿದ್ದರಾಮಯ್ಯನವ್ರ ವಿರುದ್ಧ ಏನು? ಅಲ್ಲ ಈಶ್ವರಪ್ಪನವ್ರು ಹೇಳ್ತಾ ಇದ್ರೆ ಅಂದ್ರೆ ಸಿದ್ದರಾಮಯ್ಯ ಮಾಡೋ ಕೆಲಸ ಸಿದ್ದರಾಮಯ್ಯ ಇದನ್ನೇ ಬರೀ ಬೇಕಾದಷ್ಟಿದೆ. ನಮ್ ಕೆಲಸ ಇರೋದೇ ಸರ್ಕಾರದ ತಪ್ಪುಗಳನ್ನ ಹೇಳಕ್ಕೆ ಇರೋದ್ ನಾವು ಮುತಿಕಕ್ ಅವ್ರನ್ನ ಇರೋದ್ ನಾವು ರೂಲಿಂಗ್ ಪಾರ್ಟಿ ಅವ್ರನ್ನ ಮುತಿಕಕ್ ಇರೋದು. ಅವ್ರ ತಪ್ಪುಗಳನ್ನ ಹೇಳಕ್ಕೋಸ್ಕರನೇ ನಮ್ ಕೆಲಸ. ನಳಿನ್ ಕುಮಾರ್ ಕಟೀಲ್ ಅವರು ಸರ್ಕಾರ ಇದ್ದ ಮಾತಾಡ್ತಾರೆ ಅಹಿಂದ ಅಂತೀವಿ. ಇವಾಗ ಯಾಕೆ ನಿಮ್ಮ ಅಹಿಂದ ನೆನಪು ಬರ್ತಾ ಇಲ್ಲ? ನಾವು ಅಹಿಂದ ಪರವಾಗಿ ಕೆಲಸ ಮಾಡ್ತಾ ಇದೀವಿ, ಅದನ್ನ ಮಾತಾಡ್ತಾ ಇಲ್ಲ. ಸರ್ಕಾರ ಇಲ್ಲ, ಅಹಿಂದ ಬಗ್ಗೆ ಮಾತಾಡ್ತಾ ಇಲ್ಲ. ನಾನು ಅಹಿಂದ ಪರವಾಗಿ ನಾವು ಯಾವತ್ತು ದುನಿಯ ಎತ್ತದು ಅಸೆಂಬ್ಲಿನಲ್ಲಿ ಭಾಷಣ ನೋಡಿದ್ರ, ಬಜೆಟ್ ಮೇಲೆ ಭಾಷಣ ಕೇಳಿದ್ರಿ ಅಂದ್ರಿ, ಅಹಿಂದ ಪರವಾಗಿ ಮಾತಾಡಿರೋದು ನಾನು ಹೆಚ್ಚಾಗಿ. ಸರ್ ನಿನ್ನೆ ಓವೈಸಿ ಅವರೊಂದು ಇಲ್ಲಿ ಕಾರ್ಯಕ್ರಮ ಮಾಡ್ತಾರೆ, ಆ ಕಾರ್ಯಕ್ರಮದಲ್ಲಿ ಇರ್ತಾರೆ. ಕಾಂಗ್ರೆಸ್ ನಲ್ಲಿ ಸಿದ್ದರಾಮಯ್ಯ ಅವರು ಮತ್ತು ಡಿಕೆ ಶಿವಕುಮಾರ್ ಅವರ ಜಗಳ ಆಗ್ಲೇ ಕಂಟಿನ್ಯೂ ಆಗಬೇಕು, ಆ ರೀತಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಅಂತಂದೇಳಿ. ಎರಡು ಗುಂಪಾಗಿದೆ ಅನ್ನು ಅಂತ ಹೇಳ್ತಾರೆ ಸರ್. ಓವೈಸಿ ಅವರು ಸರ್ ಹಸರು ಓವೈಸಿ ಹೈದರಾಬಾದ್ ಓವೈಸಿ ಅವರು ಅವ್ರ ಬಗ್ಗೆ ಎಲ್ಲ ನಾನು ಮಾತಾಡಕ್ ಹೋಗಲ್ಲ. ನಮ್ಮಲ್ಲಿ ಯಾವುದೇ ಗುಂಪುಗಾರಿಕೆ ಇಲ್ಲ. ನಿನ್ನೆ ನಾನು ಶಿವಕುಮಾರ್ ಇಬ್ರು ಎರಡು ದಿನಗಳು ಕಂಟಿನ್ಯೂಸ್ ಆಗಿ ಪ್ರವಾಸ ಮಾಡಿದ್ದೀವಿ ಇಲ್ಲಿ ಮಸ್ಕಿನಲ್ಲಿ. ಇವತ್ತು ನಾನು ಇಲ್ಲಿ ಮಾಡ್ತಾ ಇದ್ದೀನಿ, ಮತ್ತೆ ಅವ್ರು ಬರ್ತಾ ಇದ್ದಾರೆ. ಕಾಂಗ್ರೆಸ್ ಪಾರ್ಟಿನಲ್ಲಿ ಯಾವುದೇ ಭಿನ್ನಾಭಿಪ್ರಾಯಗಳಿಲ್ಲ, ಎಲ್ಲ ಒಗ್ಗಟ್ಟಾಗಿ ಮಾಡ್ತಾ ಇದ್ದೀವಿ. ರೂಲಿಂಗ್ ಪಾರ್ಟಿಲಿ ಇರ್ತಕ್ಕಂಥ ಮಿನಿಸ್ಟ್ರು ಚೀಫ್ ಮಿನಿಸ್ಟರ್ಗೆ ಪತ್ರ ಬರೀತಾರೆ. ಯತ್ನಾಳು ಮೇ ತಿಂಗಳಲ್ಲಿ ಯಡಿಯೂರಪ್ಪ ಹೋಯ್ತಾರೆ ಅಂತ ಹೇಳ್ತಾರೆ. ಅದನ್ನ ಕೇಳದ್ ಬಿಟ್ಬಿಟ್ಟು ನಾವು ನೀವು ನಮ್ಮಲ್ಲಿ ಜಗಳ ಇಲ್ಲಪ್ಪ ಇದೆ ಕಟೀಲು ಹೇಳದ ಅಂದ್ಬಿಟ್ಟು ಕೇಳಕ್ ಬಂದಿದ್ದೀರಿ? ಕಟೀಲು ಮೊದಲು ಯತ್ನಾಳ ಮೇಲೆ ಕ್ರಮ ತಗೊಳ ಕೇಳಿ. ಇಷ್ಟೆಲ್ಲ ಬೈತಾ ಇದ್ರೆ ಯಾಕೆ ಸುಮ್ಮನೆ ಇದ್ದಾರೆ ಕಟೀಲು? ಅಸಮರ್ಥ ಅಧ್ಯಕ್ಷ ಇರ್ಬೇಕಲ್ಲ, ಹಾಗಾದ್ರೆ ಇಂಡಿಸಿಪ್ಲಿನ್ ಸಹಿಸ್ಕೊಳ್ತಕ್ಕಂಥ ಅಧ್ಯಕ್ಷ ಇದ್ರೆ ಅವ್ರಿಗೇನಂತ ಕರೆಯೋದು? ಇನೆಪ್ಷಿಯಂಟ್ ಪ್ರೆಸಿಡೆಂಟ್, ಅಸಮರ್ಥ ಅಧ್ಯಕ್ಷ. ಯಡಿಯೂರಪ್ಪ ಬೋಯ್ತಾ ಇರೋರು ಯಾರ್ರಿ? ಹೆಚ್ಚಾಗಿ ನನಗಿಂತ ಜಾಸ್ತಿ ಬೋಯ್ತಾ ಇರೋರು ಯಾರಪ್ಪ? ಯತ್ನಾಳಲ್ವಾ? ಒಬ್ಬ ಕರ್ನಾಟಕದ ಇತಿಹಾಸದಲ್ಲಿ ಯಾವಾಗಲಾದ್ರೂ ಕೇಳಿದ್ರ ನೀವು? ನಿಮ್ಗೆ ಎಷ್ಟು ವರ್ಷ ಜರ್ನಲಿಸಮ್ ಅನುಭವ ಇದೆ ಗೊತ್ತಿಲ್ಲ ನನಗೆ. ಕ್ಯಾಬಿನೆಟ್ ಮಿನಿಸ್ಟರ್ ತಮ್ಮ ಚೀಫ್ ಮಿನಿಸ್ಟರ್ ಯಾರು ಅಪಾಯಿಂಟ್ ಮಾಡಿದ್ದಾರೆ ಆ ಚೀಫ್ ಮಿನಿಸ್ಟರ್ ವಿರುದ್ಧನೇ ಅಪಾಯಿಂಟ್ ಮಾಡಿರೋರು ಯಾರು? ಈಶ್ವರಪ್ಪನ ಅಪಾಯಿಂಟ್ ಮಾಡಿರೋರು ಯಾರ್ರಿ? ರಾಜ್ಯಪಾಲರಲ್ಲ ಅಂದ್ರೆ ಅಡ್ವೈಸ್ ಆಫ್ ದಿ ಚೀಫ್ ಮಿನಿಸ್ಟರ್ ಅವ್ರು ಮಾಡಿರೋರು. ಡ್ರಾಪ್ ಮಾಡ್ಬಿಡ್ಬೋದು ಚೀಫ್ ಮಿನಿಸ್ಟರ್ ಅವ್ರನ್ನ. ಅವ್ರ ವಿರುದ್ಧನೇ ಪತ್ರ ಬರೆದಿದ್ದಾರೆ. ಏನ್ ಕ್ರಮ ತಗೊಂಡಿದ್ದಾರೆ ಇಲ್ಲಿವರೆಗೆ?
ಆದ್ರೆ ಅವ್ರು ಸಮರ್ಥನೆ ಮಾಡ್ಕೊಳ್ತಾರೆ ಅದು ಇದು ಪಕ್ಷದ ಬಿಜೆಪಿಯ ಆಂತರಿಕ ವಿಚಾರ ಇದನ್ನ ಸಿದ್ದರಾಮಯ್ಯ ಅವರು ಬಳಸ್ಕೊತಾ ಇದ್ದಾರೆ ಆಂತರಿಕ ಅಂದ್ರೆ ಏನು ಪಕ್ಷದ ಒಳಗಡೆ ಒಳಗಡೆ ಪತ್ರ ಬರೆದಿಲ್ಲ ಅವರು ಬಹಿರಂಗ ಪತ್ರ ಬರ್ಬಿಟ್ಟವ್ರೆ ಆಂತರಿಕ ಹೆಂಗಾಗ್ತದಪ್ಪ ಸಚಿವರೇ ಸಮರ್ಥನೆ ಮಾಡ್ಕೊತಾರೆ ಸರ್ ಈ ವಿಚಾರಕ್ಕೆ ಯಾರು ಸಚಿವರು ಅವ್ರು ಪೆದ್ದಾಗಿ ತಪ್ಪು ಮುಚ್ಚಿಕೊಳ್ಳಕ್ಕೆ ಏನೇನೋ ಹೇಳ್ತಾರೆ ನಿಮಗೆ ಎಷ್ಟು ಜರ್ನಲಿಸ್ಟ್ ಬಹಿರಂಗವಾಗಿ ಗವರ್ನರ್ಗೆ ಪತ್ರ ಬರೆದ್ರೆ ಆಂತರಿಕ ಹೆಂಗಪ್ಪ ಆಗ್ತದೆ ಹೇಳು ನೀನೆ ಏನ ಅವ್ರು ಪಾರ್ಟಿ ಪ್ರೆಸಿಡೆಂಟ್ ಬರ್ಕೊಂಡಿದ್ರೆ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಗವರ್ನರ್ಗೆ ಬಹಿರಂಗ ಪತ್ರ ಬರೆದು ಪತ್ರಿಕೆ ಬಿಡುಗಡೆ ಮಾಡಿ ಬರೆದಿರೋದನ್ನ ಸಮರ್ಥನೆ ಮಾಡ್ಕೊಂಡಿರುವಾಗ ಸಮರ್ಥನೆ ಮಾಡ್ಕೊಂಡಿದಾರೆ ಇಲ್ವ ಅದೇ ವಿಷಯ ಸರ್ ಕತೆ ಕಟ್ಟೋದ್ರಲ್ಲಿ ಸಿದ್ದರಾಮಯ್ಯ ಎಕ್ಸ್ಪರ್ಟ್ ಅಂತ ಹೇಳ್ತಾರೆ ಸರ್ ಈಶ್ವರಪ್ಪ ನೋಡಿ ಕತೆ ಕಟ್ಟೋದ್ರಲ್ಲಿ ಎಕ್ಸ್ಪರ್ಟ್ ಕತೆನ ಇದು ಕಟ್ಟಿದ್ರು ನಾನು ಗವರ್ನರ್ ನಾ ಪತ್ರ ಬರ್ದಿದ್ದೀನಿ ನಾನು ಬರ್ದಿದ್ದೀನಿ ಅಂದ್ರೆ ಗವರ್ನರ್ ಪತ್ರನ ಬರೆದಿರೋರು ಯಾರಪ್ಪ ಮತ್ತೆ ನಿಮ್ಗೆ ಅಷ್ಟು ಅರ್ಥ ಆಗಲ್ವಾ ಸರ್ ಈಗ ಜೆಡಿಎಸ್ ಜೆಡಿಎಸ್ ಸರ್ ಜೆಡಿಎಸ್ ಕ್ಯಾಂಡಿಡೇಟ್ ಹಾಕಲ್ಲ ಅಂತ ಹೇಳಿ ಎಲ್ಲರಿಗಿಂತ ಮುಂಚೆನೆ ಕ್ಯಾಂಡಿಡೇಟ್ ಹಾಕಿಲ್ಲ ಮಸ್ಕಿಲ್ ಹಾಕಿಲ್ಲ ಸರ್ ಬೆಳಗಾಮಲ್ಲಿ ಹಾಕಿಲ್ಲ ಇಲ್ಲಿ ಮಾತ್ರ ಹಾಕಿದ್ರೆ ಅಂದ್ರೆ ಬಿಜೆಪಿ ಜೊತೆ ಒಳಒಪ್ಪಂದ ಮಾಡ್ಕೊಂಡಿದ್ದಾರೆ ಸರ್ ಈಗ ನನಗೆ ಗೊತ್ತು ಈಗ ನೋಡ್ರಿ ಬಸವ ಕಲ್ಯಾಣದಲ್ಲಿ ನಮ್ಮ ಪಕ್ಷದಲ್ಲಿದ್ದವ್ರನ್ನ ಕರ್ಕೊಂಡು ಹೋಗಿ ಕ್ಯಾಂಡಿಡೇಟ್ ಹಾಕಿದ್ದಾರೆ ಅವ್ರಿಗೆ ಕ್ಯಾಂಡಿಡೇಟ್ ಇರಲಿಲ್ಲ ಇನ್ನೆರಡು ಕ್ಷೇತ್ರದಲ್ಲಿ ಯಾಕೆ ಕ್ಯಾಂಡಿಡೇಟ್ ಹಾಕಿದ್ರು ಅವರು ಇಲ್ಲಿ ಹಾಕ್ಬೇಕಾದ್ರೆ ಏನು ಉದ್ದೇಶ ಇಲ್ಲಿ ಮುಸ್ಲಿಮ್ಸ್ ಜಾಸ್ತಿ ಇದ್ದಾರೆ ವೋಟರ್ಸ್ ಅವ್ರನ್ನ ಡಿವೈಡ್ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಹಾಕಿಸಿದ್ದಾರೆ ಬಿಜೆಪಿಗೆ ಸಪೋರ್ಟ್ ಮಾಡ್ಲಿಕ್ಕೆ ಹಾಕಿದ್ದಾರೆ ಅಲ್ವಾ ಒಳಒಪ್ಪಂದ ಆಗಿದೆ ಸರ್ ಒಳಒಪ್ಪಂದ ಆಗಿದೆ ಸರ್ ಮತ್ತೆ ಇನ್ನೇನಂತ ಕರೀತೀಯಪ್ಪ ಇದಕ್ಕೆ ಅಲ್ಲ ನೀವು ಮೊನ್ನೆ ಲಾಸ್ಟ್ ಟೈಮ್ ನಡೆದಿರುವಂತ ಒಂದು ಸಭೆಯಲ್ಲಿ ಬಹಿರಂಗ ಸಭೆಯಲ್ಲಿ ಡೀಲ್ ಆಗಿದೆ ದಲ್ಲಾಳಿ ಅನ್ನುವಂತ ಆರೋಪಗಳನ್ನು ನೀವು ಕೂಡ ಮಾಡಿದ್ದೀರಿ ಮನೆಯಲ್ಲಿ ಕುಮಾರಸ್ವಾಮಿ ಅವರು ದಲ್ಲಾಳಿ ಒಳ ಒಪ್ಪಂದ ಮಾಡಿಕೊಂಡು ಬಿಜೆಪಿ ಜೊತೆ ಅವರು ಮಾತುಕತೆ ಆಡದೇನೆ ಹಿಂಗ ಆಗಕ್ಕೆ ಸಾಧ್ಯ ಇಲ್ಲ ಹೇಳಪ್ಪ ನೀನು ಹ್ಮ್ ರೆಡಿ.